ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಶಕುನಿ ಇದ್ದ ಹಾಗೆ ಅವರು ಏನು ಹೇಳ್ತಾರೆ ಅದು ಉಲ್ಟಾ ನಡೆಯುತ್ತೆ ಹಿಂದೆ ಶೋಭಾ ಕರಂದ್ಲಾಜೆ ಪಿ ರಾಜ್ಯಾಧ್ಯಕ್ಷರಾಗಲಿ ಅಂದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಪಕ್ಷ ನಾಯಕರಾಗಲು ನಮ್ಮ ಅಭ್ಯಂತರವಿಲ್ಲ ಎಂದು ವಿಜೇಂದ್ರ ಹೇಳಿದರು ಅಷ್ಟೆಲ್ಲ ಹೈಕಮಾಂಡ್ ಜೊತೆ ಎಲ್ಲ ಪ್ಯಾಕ್ ಮಾಡ್ಕೊ ಬಂದಿದ್ದರು ಬಿ ಎಸ್ ಯಡಿಯೂರಪ್ಪ ನನ್ನ ವಿರುದ್ಧ ದೂರು ನೀಡಿದ್ದಾರೆ ನನ್ನ ವಿರುದ್ಧ ದೂರು ನೀಡಿದರು ಅವರದ್ದು ಏನೂ ನಡೀತಿಲ್ಲ ಮರ್ಯಾದೆ ಹೋಗಬಾರ್ದು ಎಂದು ದೂರು ನೀಡಿಲ್ಲ ಅಂತಿದ್ದಾರೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ವಿಜಯನಗರದಲ್ಲಿ ಮಾತನಾಡಿದಂಥ ಅವರು ಯತ್ನಾಳ್ ಮೂರನೇ ಟಿಪ್ಪು ಅಂತ ಸಚಿವ ಎಂ ಪಿ ಪಾಟೀಲ್ ಹೇಳಿಕೆ ವಿಚಾರವಾಗಿ ಕೂಡ ಗುಡುಗಿ ಎಂ ಪಾಟೀಲ್ ನಾಲ್ಕನೇ ಟಿಪ್ಪು ಸುಲ್ತಾನ್ ಎಂದು ಟಾಂಗ್ ಕೊಟ್ಟರು ಇನ್ನು ಹಿಜಾಬ್ ಆದೇಶ ವಾಪಸ್ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರಕ ಹಾಗೂ ಟರ್ನ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಇದೇ ರೀತಿ ಡ್ರೆಸ್ ಇರಬೇಕು ಎಂದು ಈ ರೀತಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಲ್ಲಿಯೂ ಹಸ್ತಕ್ಷೇಪ ಮಾಡಿಲ್ಲ ಇಡೀ ದೇಶದಲ್ಲಿ ಎಲ್ಲಿಯೂ ಈ ವಿಷಯ ಇಲ್ಲ ಕರ್ನಾಟಕದಲ್ಲಿ ಯಾಕೆ ಇದು ಇವರೇ ತೆಗೆದಿದ್ದು ಈ ವಿಚಾರ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ನಿಶ್ಚಿತವಾಗಿ ಮುಳುಗುತ್ತದೆ ಎಂದರು ಈ ರೀತಿ ಕೋಮು ಆಧಾರದ ಮೇಲೆ ಮಕ್ಕಳನ್ನು ಒಡೆಯುವಂಥದ್ದು ಮಾಡ್ತಿದ್ದೀರಿ ದಲಿತರು ಹಿಂದುಳಿದ ಮಕ್ಕಳಿಗೆ ಪ್ರವಾಸಕ್ಕೆ ಕಳಿಸಲಾಗುತ್ತೆ ಬಡವರು ಸೇರಿದಂತೆ ಎಲ್ಲ ಮಕ್ಕಳಿಗೆ ಕಳಿಸಬೇಕು ಆಗ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚುತ್ತೆ ನೀವು ಪ್ರತ್ಯೇಕ ಕಳಿಸುವುದರಿಂದ ಪ್ರತ್ಯೇಕತೆ ಉದ್ಭವ ಆಗ್ತದೆ ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಓದಬೇಕು ಕೂಡಿ ಊಟ ಮಾಡಬೇಕು ಕೂಡಿ ಆಟ ಆಡಬೇಕು ಅಂದಾಗ ಮಾತ್ರ ಸಮಾನತೆ ಬರುತ್ತೆ ಅಂತ ಹೇಳಿದರು ಒಟ್ಟಿನಲ್ಲಿ ಯಟ್ನಾಳವರು ಸಿದ್ದರಾಮಯ್ಯ ಅವ್ರಿಗೆ ಎಷ್ಟಾರೋ ಬೈಲಿ ಅಥವಾ ಕಾಂಗ್ರೆಸ್ ಅವ್ರಿಗೆ ಎಷ್ಟಾರೋ ಬೈಲಿ ಇದು ಬಿ ಜೆ ಪಿ ಅವರು ಹೇಳ್ತಿರೋದು ಆದರೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರ ಕುಟುಂಬದವ್ರಿಗೆ ಮಾತಿನ ಮೇಲೆ ಮೇಲಿನ ಮೇಲೆ ಹುಡುಕ್ತಾ ಬಂದರೆ ಇತ್ತೀಚೆಗಷ್ಟೇ ವಿಜಯನವ್ರು ಹುಡುಗಿದ್ರು ಬಸನ್ಗೌಡ ಪಾಟೀಲ್ ಯತ್ನಾಳವರೂ ಸೇರಿದಂತೆ ನಾನು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅನ್ನೋ ಅಹಂಕಾರದಿಂದ ಇಲ್ಲ ಬಿ ಎಸ್ ಯಡಿಯೂರಪ್ಪನವ್ರ ಮಗ ಅನ್ನೋ ದುರಂಕಾರದಿಂದ ಇಲ್ಲ ದಯವಿಟ್ಟು ಪಕ್ಷವನ್ನು ಪಕ್ಷದಲ್ಲಿರುವವರ ಬಗ್ಗೆ ಕಡೆಗಣಿಸುವಂಥ ಹೇಳಿಕೆಗಳನ್ನ ಕೊಡಬೇಕು ವಾರ್ನಿಂಗ್ ಕೊಟ್ಟಿದ್ದರು ಯತ್ನಾಳವರು ಮಾತಾಡ್ತಾ ಒಂದಷ್ಟು ಪರೋಕ್ಷವಾಗಿ ರೇಣುಕಾಚಾರ್ಯ ಮತ್ತು ವಿರೋ ಗುಡುಗಿದ್ರು ಹುಡುಗಿದ್ರು ನಾಯಿ ನರಿ ಅಂತಿಗಳೆಲ್ಲ ಇದ್ದಾವೆ ಒಂದಷ್ಟು ಮಾತಾಡ್ತವೆ ಅಂತೆಲ್ಲ ಈಗ ಅವ್ರನ್ನ ಹೈಕಮಾಂಡ್ ಕರ್ಸಿದ್ದು ಆಯಿತು ಹೈಕಮಾಂಡ್ ಅದೇನು ಮಾತಾಡ್ತಾವೆ ವಿಷಯ ಅಂತೂ ಇನ್ನೂ ಗೊತ್ತಾಗಿಲ್ಲ ಸ್ಪಷ್ಟವಾಗಿಲ್ಲ ಯಾಕಂದರೆ ಡೆಲ್ಲಿಗೆ ಹೋಗಿದ್ರು ಯತ್ನಾಳವರು ಅವರು ಅನಂತಕುಮಾರ್ ಹೆಗಡೆ ಅವರು ಈ ಟೈಮಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ಯತ್ನಾಳ ಅವರು ರೊಚ್ಚಿಗೆ ಎದ್ದು ಬಿಡ್ತಾರೆ ನೋಟಿಸ್ ಕೊಡಲಿಲ್ಲ ಅಂದರೆ ಅವ್ರು ಬೀಗ ಬಾ ಬೀಗ ಬಾ ಬಾಯಿಗೆ ಬೀಗ ಹಾಕೋದು ಕಷ್ಟ ಆಯಿತೆ ಎತ್ನಾಳು ಅಂತಲ್ಲ ಬಿಜೆಪಿ ಎತ್ನಾಳ್ ಅಂತಾರೆ ಬಿ ಜೆ ಪಿಗೆ ಬಿಸಿ ತುಪ್ಪ ಇದ್ದಂಗೆ ಏನ್ ಮಾಡ್ಬೇಕು ಅದಾಯ್ತೀರಿ ಈಗ ಯಡಿಯೂರಪ್ಪ ಅವ್ರೆ ಶಕುನಿ ಅಂತ ಜೆ ಬಿಜೆಪಿಗೆ ಅದಕ್ಕೆ ಕುತ್ರ ಕೊಡಬೇಕು